ಮೇಡಮ್, ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಏಟು ಬೀಳುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಯಾರಪ್ಪ ಹೇಳ್ಕೊಳ್ತಾ ಇದಾರೆ ಅನ್ನೋದ ಅಂದ್ರೆ, ಏನು ಕೆಲಸ ಇಲ್ಲ ಅಂತ ಕೂತ್ಕೊಂಡಿರೋ ಜೆಡಿಎಸ್ ಮತ್ತೆ ಏನು ಇವತ್ತು ಬಿಜೆಪಿ? ರಿಸಲ್ಟ್ ಬಂದಾಗಾದ್ರೂ ಅವ್ರಿಗೆ ಗೊತ್ತಾಗುತ್ತೆ, ಚುಮ್ಕೊಟ್ಟು ಕಳಿಸ್ತಾರೆ ಅಷ್ಟೇ. ಫ್ರೀ ಬಸ್ ಬಿಟ್ಟಿರೋದ್ರಿಂದ ಕುಮಾರಸ್ವಾಮಿ ಅವರು ಎಲ್ಲ ಒಂದ್ ಕಡೆ ಹೆಣ್ಮಕ್ಳು ದಾರಿ ತಪ್ತಾ ಇದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರೇ, ನೀನ್ ಕಾರ್ ಇಟ್ಕೊಂಡಿದ್ದೀರಾ, ನಿಮ್ ಮಗ ಕಾರ್ ಇಟ್ಕೊಂಡಿದ್ದಾರೆ, ನಿಮ್ ಹೆಂಡತಿ ಕಾರ್ ಇಟ್ಕೊಂಡಿದ್ದಾರೆ, ನಮ್ಮ ಹತ್ರ ಕಾರ್ ಇಲ್ಲ ಸ್ವಾಮಿ ನಮ್ಗೆ. ನಿಮ್ಮನೆ ಹೆಣ್ಮಕ್ಳನ್ನ ಯಾಕ್ರ ನೀವು ರಾಜಕೀಯಕ್ಕೆ ತಂದಿದ್ದೀರಾ? ನಿಮ್ಗೆ ನೈತಿಕತೆ ಇದೆಯಾ? ದೇವೇಗೌಡರು ಇದ್ದ ಬಾಯಿ ಅಂಬಿಕೊಂಡು ಅವ್ರನ್ನ ಎಲ್ಲಾರನ್ನೂ ಸಾಯಿಸೋದಕ್ಕೆಲ್ಲ ಪ್ರಯತ್ನ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಶೀತಲ್. ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಾಜಕೀಯವಾಗಿ ರಂಗೇರ್ತಾ ಇದೆ. ಲೋಕಸಭಾ ಚುನಾವಣೆಗೆ ಇನ್ನು 8 ದಿನಗಳು ಮಾತ್ರ ಬಾಕಿ ಇದ್ದು, ಇವತ್ತು ನಮ್ಮ ಜೊತೆ ಗುಬ್ಬಿ ತಾಲೂಕಿನ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಸೌಭಾಗ್ಯಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೆ ತುಂಬು ಹೃದಯದ ಸ್ವಾಗತ ಮೇಡಮ್. ಮೇಡಮ್, ಇನ್ನು ಕಾಂಗ್ರೆಸ್ ಸರ್ಕಾರವನ್ನ ಮಹಿಳಾ ಸರ್ಕಾರ ಅಂತಾನೇ ನೋಡ್ತಾ ಇದಾರಲ್ಲ ಮೇಡಮ್, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಂಗ್ರೆಸ್ ಸರ್ಕಾರ ಮಹಿಳಾ ಸರ್ಕಾರ ಅಂತ ಹೇಳ್ತಿರೋದು ಒಂದ್ ರೀತಿಲಿ ಸರಿನೇ, ಆದ್ರೂ ಅದು ಎಲ್ಲರಿಗೂ, ಗಂಡ ಮಕ್ಕಳಿಗೆ ಆಗ್ಲಿ ಹೆಣ್ಮಕ್ಳಿಗೆ ಎಲ್ರಿಗೂ, ಎಲ್ಲರಿಗೂ ಸರಿಯಾಗ ಅಂತ ರೂಪದಲ್ಲೇ ತಗೊಂಡೋಗ್ತಾ ಇದ್ದಾರೆ. ಇವತ್ತೇನಕ್ಕಪ್ಪ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಳಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಇವರು ವಿರೋಧ ಪಕ್ಷದವ್ರಿಗೆ ಕಾಂಗ್ರೆಸ್ ಪಕ್ಷ ಏನ್ ಹೆಣ್ಮಕ್ಳುಗಳಿಗೆ ಅನುದಾನ ಜಾಸ್ತಿ ಕೊಡ್ತಾ ಐತೆ, ಪ್ರತಿಯೊಂದು ಅನುಕೂಲನು ಹೆಣ್ಮಕ್ಳಿಗೆ ಕೊಡ್ತಾ ಇದೆ ಅನ್ನೋದ್ರ ಪರವಾಗಿ ಇವತ್ತು ಆತರ ನಮ್ಮ ಪಕ್ಷದ ಪರವಾಗಿ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಇವತ್ ಕಾಂಗ್ರೆಸ್ ಪಕ್ಷ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದೆ ವಿದ್ಯಾವಂತರಿಗೆ. ಇವತ್ತು ವಿದ್ಯಾವಂತರು ಓದಿ ಏನು ಕೆಲಸ ಇಲ್ಲ ಅಂತ ಕೂತ್ಕೊಂಡಿರೋರ್ಗೆ 1,500-3,000 ತನಕ ಅವ್ರಿಗೆ ವೇತನ ಕೊಡ್ತಾ ಇದೆ. ಮತ್ತೆ ಪ್ರತಿಯೊಂದು ಇವತ್ತು ಯಾವುದು, ಇವತ್ತು ಕರೆಂಟ್ ಬಿಲ್ ಆಯ್ತು, ಫ್ರೀ ಆಗಿದೆ. ಇವತ್ತು ಇದನ್ನೆಲ್ಲ ಉಳಿಸ್ಕೊಂಡು ಹೆಣ್ಮಕ್ಳಿಗೆ ಇವತ್ತು ಒಂದು ಅಭಿವೃದ್ಧಿ ಆಗೋದಕ್ಕೆ ಅನುಕೂಲ ಆಗ್ತಾ ಇದೆ, ಅಭಿವೃದ್ಧಿ ಆಗೋದಕ್ಕೆ. ಅದನ್ನ ನೋಡಿ ಸಹಿಸೋದಕ್ಕೆ ಆಗ್ತಾ ಇಲ್ಲ ವಿರೋಧ ಪಕ್ಷದವ್ರಿಗೆ. ಆದ್ರಿಂದ ಹೆಣ್ಮಕ್ಳು ಪಕ್ಷ ಅಂತಾನೆ ಹೇಳ್ತಾವ್ರೆ. ಹೌದು, ಇವತ್ತು ಸರ್ಕಾರ ಬಂದಿದೆ, ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂದ್ರೆ ಹೆಣ್ಮಕ್ಳಿಂದಾನೆ ಇನ್ನು ಮುಂದೂ ಹೆಣ್ಮಕ್ಳು ಇದನ್ನ ಯಾವತ್ತು ಬಿಟ್ಕೊಡಲ್ಲ, ಕಳ್ಕೊಳ್ಳಲ್ಲ. ನಮ್ಮ ಕೇಂದ್ರ ಸರ್ಕಾರ ಬರೋದಕ್ಕೂ ಸಾಹಸ ಮಾಡೇ ಮಾಡ್ತಾರೆ. ಹೆಣ್ಮಕ್ಳು ಇದಕ್ಕೆ ಅವಕಾಶ ಕೊಟ್ಟೇ ಕೊಡ್ತಾರೆ, ಬಂದೇ ಬರುತ್ತೆ ಸರ್ಕಾರ. ಈ ಸರಿನೂ ಕೇಂದ್ರ ಸರ್ಕಾರನೂ ನಮ್ದೇ ಕಾಂಗ್ರೆಸ್ಸೇ ಬರುತ್ತೆ. ಈ ವಿರೋಧ ಪಕ್ಷದವ್ರಿಗೆ ಇನ್ನೂ ನಾವು ಇವತ್ತು ರಾಜ್ಯ ಸರ್ಕಾರ ಗೆಲ್ಸಿ ನಾವೆಷ್ಟು ಹೊಟ್ಟೆ ಉರಿಸ್ತಿದೀವೋ ಇನ್ನು ಇದಕ್ಕಿಂತ ಜಾಸ್ತಿ ಹೊಟ್ಟೆ ಉರಿಯ ರೀತಿಲಿ ನಮ್ಮ ಹೆಣ್ಮಕ್ಳು ಅವಕಾಶ ಮಾಡಿಕೊಟ್ಟೆ ಕೊಡ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ನಂಬಿಕೆ ಇದೆ ಮೇಡಮ್. ಮೇಡಮ್, ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಏಟು ಬೀಳುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಯಾವುದೇ ಏಟು ಬೀಳ ಅಂತ ಪೊಸಿಷನ್ ಇದರಲ್ಲಿ ಇಲ್ಲ. ಇವರು ಸುಮ್ಮನೆ ಯಾರಪ್ಪ ಹೇಳ್ಕೊಳ್ತಾ ಇದ್ದಾರೆ ಅನ್ನೋದ ಅಂದ್ರೆ, ಇವರು ಜೆಡಿಎಸ್ ಮತ್ತೆ ಏನು ಇವತ್ತು ಬಿಜೆಪಿ ನಾವಿಬ್ರು ಒಂದಾಗಿನೂ ಕಾಂಗ್ರೆಸ್ ಸೋಲ್ಸಕ್ಕೆ ನಮ್ಮ ಕೈಲಿ ಆಗಲ್ಲ. ಕಾಂಗ್ರೆಸ್ನ ಯಾವುದೇ ಕಾರಣಕ್ಕೂ ನಾವೇನು ಅವ್ರ ಹತ್ರ ನಮ್ಮ ಆಟ ನಡೆಯಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈ ತರ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ರಿಸಲ್ಟ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತಲ್ಲ. ಕಾಂಗ್ರೆಸ್ ಇಂದ ಕಾಂಗ್ರೆಸ್ ನಮ್ಮಿಬ್ರು ನಾವಿಬ್ರು ಒಂದಾಗಿ ಕಾಂಗ್ರೆಸ್ ಏನ್ ಮಾಡಕ್ ಆಯ್ತು ಏನ್ ಮಾಡಕ್ ಆಗ್ಲಿಲ್ಲ ಅಂತ ರಿಸಲ್ಟ್ ಬಂದಾಗಾದ್ರೂ ಅವ್ರಿಗೆ ಗೊತ್ತಾಗುತ್ತೆ, ಜನಕ್ಕೂ ಗೊತ್ತಾಗುತ್ತೆ ಏನು ಮಾಡಕ್ ಬಿಜೆಪಿ ಜೆಡಿಎಸ್ ಒಂದಾದ್ರೂ ಏನು ಮಾಡಕ್ ಆಗ್ಲಿಲ್ವಲ್ಲ ಕಾಂಗ್ರೆಸ್ ಪಕ್ಷ ಅನ್ನೋದು ಅವತ್ತು ರಿಸಲ್ಟ್ ಬಂದಂತ ದಿನದಲ್ಲಿ ಗೊತ್ತಾಗುತ್ತೆ. ಮೇಡಮ್, ಇನ್ನು ಕಾಂಗ್ರೆಸ್ ಇಂದ 5 ಗ್ಯಾರಂಟಿಗಳಿದ್ದಾವಲ್ಲ, ಅದು ನಿಮ್ಮ ಪಕ್ಷಕ್ಕೆ ಜಯ ತಂದು ಕೊಡುತ್ತೆ ಅಂತ ನಿಮ್ಗೆ ಖಂಡಿತವಾಗಿ ಜಯ ತಂದು ಕೊಡುತ್ತೆ ಮೇಡಮ್. ಇವತ್ತು 5 ಗ್ಯಾರಂಟಿಯಿಂದ ಏನ್ ಹೆಣ್ಮಕ್ಳುಗಳಿಗೆಲ್ಲ ಅನುಕೂಲ ಆಗಿದೆಯೋ, ಇವತ್ತ ನೀವೇ ಬೆಳಗ್ಗೆ ಎದ್ರು ಟಿವಿಯಲ್ಲಿ ನೋಡ್ತಾ ಇದ್ದೀರಾ, ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀರಾ, ಹೆಣ್ಮಕ್ಳು ಏನೆಲ್ಲ ಅಭಿವೃದ್ಧಿ ಆಗಿದೆ, ವಿದ್ಯಾಭ್ಯಾಸ ಮಾಡ್ತೀರಾ ಅಂತ ಮಕ್ಳುಗಳು ಇವತ್ತು ಟಿವಿಯಲ್ಲಿ ಹೇಳಿಕೆ ಕೊಟ್ಟಿರೋದು ನೋಡಿದೀರಾ ನೀವು? ನಾವಿವತ್ತು ಏನು 2,000 ನಮ್ಮ ಗೃಹಲಕ್ಷ್ಮಿ ನಮ್ಮ ತಾಯಿಯಂದಿರಿಗೆ ಅಜ್ಜಿಯಂದಿರಿಗೆ ಬರ್ತಾ ಇದೆಯೋ ಆ ಹಣದಿಂದ ನಾವು ಇವತ್ತು ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗಿದೆ. ಕೆಲವರು ಫಿಡ್ಜ್ ತಂದು ಇವತ್ತು ಮನೆಯಲ್ಲಿ ನಾನು ಈ ಗೃಹಲಕ್ಷ್ಮಿ ದುಡ್ಡನ್ನು ಕೂಡಿಟ್ಟು ನಾವಿವತ್ತು ಫಿಡ್ಜ್ ತಗೊಂಡಿದ್ದೀವಿ ಇನ್ನ ಅಂತದನ್ನು ನೀವು ನೋಡಿದ್ದೀರಾ. ಹಂಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಗ್ಯಾರಂಟಿ ಏನು 5 ಗ್ಯಾರಂಟಿ ಯೋಜನೆಗಳಿದೀವೋ ಆ 5 ಗ್ಯಾರಂಟಿ ಯೋಜನೆಗಳಿಂದ ತುಂಬ ನಮ್ಮ ಅನುಕೂಲ, ನಮ್ಮ ಸರ್ಕಾರಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬ ಹೆಣ್ಮಕ್ಳು ಬೆಂಬಲ ಕೊಡ್ತಾರೆ. ಮತ್ತೆ ಮುಂದೇನು ಅಷ್ಟೇ, ಕೇಂದ್ರ ಸರ್ಕಾರ ಬರ್ತಾ ಇದೆ. ಕೇಂದ್ರ ಸರ್ಕಾರ ಬಂತು ಅಂದಾಗ್ಲೂ ಇವತ್ತು ಏನು ನಮ್ದು ಒಂದು ಪ್ರಣಾಳಿಕೆಯನ್ನ ಇವತ್ತು ಹೊರಗೆ ಬಿಟ್ಟಿದಾರೋ, ಪ್ರತಿ ಒಂದು ಹೆಣ್ಮಕ್ಳಿಗೂ ರೇಷನ್ ಕಾರ್ಡ್ ಹೊಂದಿರೋ ಅಂತ ಹೆಣ್ಮಕ್ಳಿಗೆ 1,00,000 ವರ್ಷಕ್ಕೊಮ್ಮೆ 1,00,000 ಅವ್ರ ಅಕೌಂಟಿಗೆ ಬರೋ ಅಂಥದ್ದು, ಮತ್ತೆ ಸಾಲ ಮನ್ನಾ ಮಾಡೋ ಅಂಥದ್ದು, ಇವೆರಡನ್ನೂ ಇವತ್ತು ಏನ್
ಏನೇನು ಯೋಜನೆಗಳನ್ನ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಇವತ್ತು ಹೆಣ್ಮಕ್ಳು, ಪ್ರತಿಯೊಬ್ಬರು ಹೆಣ್ಮಕ್ಳು ಇವತ್ತು ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಾರೆ, ಎಲ್ಲಿ ಹೋದ್ರೂ ಎಲ್ಲಿ ನಾವು ಕ್ಯಾನ್ವಾಸಿಗೆ ಹೋಗ್ತಾ ಇದ್ದೀವಿ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು, ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಲಿಲ್ಲ ಅಂತಂದರೆ ನಮ್ಮನ್ನು ಬದುಕೋದಕ್ಕೆ ಬಿಡಲ್ಲ ಇದೆ ಭೂಮಿ ಮೇಲೆ. ಹಂಗಾಗಿ ನಾವು ಕಾಂಗ್ರೆಸ್ ಪಕ್ಷ ಉಳಿಸ್ಕೊಂತೀವಿ ಮೇಡಮ್ ಅಂತಲೇ ನಮಗೆ ಇವತ್ತು ಅವರು ನಾವು ಮನೆ ಮನೆಗೆ ವೋಟ್ ಕೇಳೋಕೆ ಹೋದಾಗ ನಮಗೆ ಕೊಡ್ತೀರಾ ಅಂತ ಮಾಹಿತಿ ಯಾವುದೇ ಕಾರಣಕ್ಕೂ. ಮತ್ತು ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಹೊಸಣ್ಣ ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಬಂದಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಗ್ಯಾರಂಟಿ ಕಾರ್ಡ್ಗಳನ್ನ ಕೊಟ್ಟಂಥವನ್ನ ಪ್ರತಿಯೊಬ್ಬರೂ ಬೂತ್ ಕಮಿಟಿಲಿ ಹತ್ತತ್ತು ಜನ ಬಿಟ್ಟು ಅವರು ಪ್ರತಿಯೊಬ್ಬರಿಗೂ ಇವತ್ತು ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ ತಲುಪಿಸಿದ್ರು. ಹಂಗಾಗಿ ಇವತ್ತು ನಮ್ಮ ಗುಬ್ಬಿ ತಾಲೂಕಲ್ಲಿ ಒಳ್ಳೆ ಇದರ ಲೀಡಲ್ಲಿ ಗೆದ್ದಿದ್ದಾರೆ ಅವರು. ಮುಂದೇನು ಅಷ್ಟೇ, ಅವ್ರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ, ಕಾಂಗ್ರೆಸ್ ಪಕ್ಷದಿಂದ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿಕೊಡ್ತಾರೆ. ಮತ್ತು ನಮ್ಮ ಮಂಚಿಲ್ದಾರೆ ಮಠದ ಕೆರೆಗೆ ನೀರು ತರಿಸ್ಕೊಡೋ ಅಂತ ಕೆಲಸ ಮಾಡಿದ್ದಾರೆ. ಇಷ್ಟು ವರ್ಷ ಅವ್ರು ಬೇರೆ ಪಕ್ಷದಲ್ಲಿ ಇದ್ರು, ಜನಗಳು ಅವರನ್ನ ವಿರೋಧಿಸ್ತಿದ್ರು, ಅವ್ರಿಗೇನು ಅವಕಾಶ ಇರಲಿಲ್ಲ, ಸರ್ಕಾರ ಇರಲಿಲ್ಲ, ಅವ್ರ ಕೈಗೆ ಸರ್ಕಾರ ಸಿಗ್ತಿರ್ಲಿಲ್ಲ, MLA ಆಗ್ತಿದ್ರು ಅವ್ರ ಕೈಗೆ ಸರ್ಕಾರ ಇರಲಿಲ್ಲ. ಅವ್ರು ಈ ಕಾಂಗ್ರೆಸ್ಸಲ್ಲಿ ಬಂದು ಗೆದ್ದಂಥ ಟೈಮಲ್ಲಿ ಸರ್ಕಾರ ಬಂತು, ಅವ್ರಿಗೆ ಒಳ್ಳೆ ಅವಕಾಶ ಸಿಕ್ತು. ಅವ್ರಿಗೆ ಒಳ್ಳೆ ಅವಕಾಶ ಸಿಕ್ತಾಗ ಇವ ಒಂದು ಅವ್ರು ಗೆದ್ದ ಎರಡೇ ತಿಂಗಳಿಗೆ ನಮ್ಮ ಮಠದ ಕೆರೆಗೆ ಧ್ವನಿ ಎತ್ತಿದ್ರು. ಹಂಗಾಗಿ ನಾವು ಇವತ್ತು ಎಲ್ಲ ರೆಡಿಯಾಗಿದೆ ಮಠದ ಕೆರೆಗೆ ನೀರು ಬರೋಂಥದ್ದು. ಇವತ್ತು ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅವ್ರ ಸಪೋರ್ಟ್ ಇದೆ. ಮತ್ತು ಪರಮೇಶ್ವರ್ ಸಾರು ಇಲ್ಲಿ ಉಸ್ತುವಾರಿ ವಹಿಸ್ಕೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಆದಷ್ಟು ನಾವು ಒಳ್ಳೆ ಎಲ್ಲ ಕಡೆಯೂ ಒಳ್ಳೆ ಲೀಡಲ್ಲಿ ನಾವು ಗೆಲ್ತೀವಿ, ನಮ್ಮ ಮುದ್ದನ್ಮೇಗೌಡರನ್ನು ಗೆಲ್ಲಿಸ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಇದು ಗ್ಯಾರಂಟಿ ಯೋಜನೆಯಿಂದ ಯಾವ ತೊಂದರೆಯೂ ಆಗಲ್ಲ, ಇವತ್ತು ಎಲ್ಲ ಒಳ್ಳೆಯದೇ ಆಗುತ್ತೆ ಮೇಡಮ್. ಮ್ಯಾಮ್, ಇನ್ನು ಕಾಂಗ್ರೆಸ್ ಪಕ್ಷದವರು ಫ್ರೀ ಬಸ್ ಬಿಟ್ಟಿರೋದ್ರಿಂದ ಕುಮಾರಸ್ವಾಮಿ ಅವರು ಎಲ್ಲ ಒಂದ್ ಕಡೆ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ಮೇಡಮ್ ಕುಮಾರಸ್ವಾಮಿ ಅವರೇ, ನೀವು ರೈತ ಒತ್ತ ಮಹಿಳೆ ಅಂತ ಒಂದು ಹೆಸರಿಟ್ಕೊಂಡು ಪಕ್ಷ ಸಂಘಟನೆ ಮಾಡ್ಕೊಂಡು ಇವತ್ತು ಪಕ್ಷ ಒಬ್ಬ ಮುಖ್ಯಮಂತ್ರಿ ಆಗಿದ್ದಂಥವ್ರು, ನೀವು ಹೆಣ್ಮಕ್ಳ ಬಗ್ಗೆ ಈ ಥರ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ತುಂಬಾನ ನಿಮ್ಮ ಮನೆಯಲ್ಲಿ ನೀವು ಇವತ್ತು ನೀನು ಕಾರ್ ಇಟ್ಕೊಂಡಿದ್ದೀರಾ, ನಿಮ್ಮ ಮಗ ಕಾರ್ ಇಟ್ಕೊಂಡಿದ್ದಾರೆ, ನಿಮ್ಮ ಹೆಂಡತಿ ಕಾರ್ ಇಟ್ಕೊಂಡಿದ್ದಾರೆ, ನಮ್ಮ ಹತ್ರ ಕಾರ್ ಇಲ್ಲ ಸ್ವಾಮಿ ನಮಗೆ, ನಾವಿವತ್ತು ಬಸ್ಸಲ್ಲೇ ಓಡಾಡಬೇಕು. ಇವತ್ತು ಹೆಣ್ಮಕ್ಳಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಸ್ ಕೊಟ್ಟಿದೆ ಅಂತಂದರೆ ಹೆಣ್ಮಕ್ಳು ಎಷ್ಟು ಖುಷಿಯಿಂದ ದೇವಸ್ಥಾನಕ್ಕೆ ಹೋಗಿ ಬಂದಿರೋದೇನೆ ಅವರು ಕೆಟ್ಟದಾರಿಗೆ ಹಿಡಿದಿದ್ದಾರೆ ಅಂತ ನೀವು ಹೇಳಬೇಕಾದ್ರೆ ನಿಮ್ಮನೆ ಹೆಣ್ಮಕ್ಳನ್ನ ಯಾಕ್ರೆ ನೀವು ರಾಜಕೀಯಕ್ಕೆ ತಂದಿದ್ದೀರಾ? ನೀವು ರಾಜಕೀಯಕ್ಕೆ ತರಬಾರ್ದು. ನಿಮ್ಮನೆ ಹೆಣ್ಮಕ್ಳನ್ನ ರಾಜಕೀಯಕ್ಕೆ ತಗೊಂಬಂದು ಅವ್ರು MLA ಆಗಬೇಕು, MP ಆಗಬೇಕು, ನಿಮ್ಮನೆ ಹೆಣ್ಮಕ್ಳು ಮಾತ್ರ ಕೆಟ್ಟದಾರಿಗಿಳಿಯಲ್ಲ. ಆದರೆ ಬೇರೆ ಹೆಣ್ಮಕ್ಳುಗಳು ಬಸ್ಸಲ್ಲಿ ಹೋದಷ್ಟಿಗೆ ಕೆಟ್ಟದಾರಿಗೆ ಇಳಿತಾರೆ ಅಂತ ಹೇಳೋದಕ್ಕೆ ನಿಮಗೆ ನೈತಿಕತೆ ಇದೆಯಾ? ಇವತ್ತು ಹೆಣ್ಮಕ್ಳು ಇವತ್ತು ಬಸ್ ಬಿಟ್ಟಿದ್ದಾರೆ ಅಂದರೆ ಒಂದು ಊರಿಗೆ ತವ್ರ ಮನೆಗೆ ಹೋಗ್ಬೇಕು ಅಂದರೆ ಗಂಡನ ಹತ್ರ ಬಸ್ಸು ಇವತ್ತು ಬಸ್ ಚಾರ್ಜ್ 100 ರೂಪಾಯಿ ಕೊಡಿ ನಾನು ತವ್ರ ಮನೆಗೆ ಹೋಗ್ಬೇಕು ಅಂತ ಕೇಳಬೇಕಿತ್ತು. ಇವತ್ತು ಎಷ್ಟು ಖುಷಿಯಾಗಿ ತವ್ರ ಮನೆಗೆ ಹೋಗ್ತಾರೆ, ಮತ್ತು ಒಂದು ಮದುವೆ ಅಂದರೆ ಮದುವೆ ಸಮಾರಂಭಗಳಿಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಮೊನ್ನೆ ದೇವೇಗೌಡರು ಬಂದಾಗ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ವಿರೋಧವಾಗಿ ಮಾತಾಡಬೇಕು ಅಂತ ಹೋಗಿಲ್ಲ. ಸಮಾಧಾನವಾಗಿ ನಿಮ್ಮ ಮಗ ಅವರು ಈ ಥರ ಹೆಣ್ಮಕ್ಳು ಕೆಟ್ಟದಾರಿಗಿಳಿದಿದ್ದಾರೆ ಅಂತ ಹೇಳ್ತಾರಲ್ಲ ಅಪ್ಪಾಜಿ, ನಮ್ಮನ್ನ ಏನು ಇದಕ್ಕೆ ಅರ್ಥ ಏನು ಅಂತ ಕೇಳೋದಕ್ಕೆ ಬಂದಾಗ ಅವ್ರನ್ನ ಹೆಣ್ಮಕ್ಳುಗಳನ್ನ ಬಾಯಿ ಮುಚ್ಚಿ ಬಾಯಿ ಅಮ್ಮಿಕೊಂಡು ನೋಡಿದ್ದೀರಲ್ವಾ ಕುಮಾರಸ್ವಾಮಿ ಅವರೇ, ನೀವು ಬಾಯಿ ಅಮ್ಮಿಕೊಂಡು ಅವ್ರನ್ನ ಎಲ್ಲರನ್ನೂ ಸಾಯಿಸೋದಕ್ಕೆಲ್ಲ ಪ್ರಯತ್ನ ಮಾಡಿದ್ದಾರೆ, ಜುಟ್ಟೆಲ್ಲ ಹಿಡಿದು ಎಳ್ದಾಡಿದ್ದಾರೆ, ಮುಕ್ಕೆ ಗುದ್ದಿದ್ದಾರೆ, ಕಾಲಲ್ಲಿ ತುಳಿರಿ ಅಂತ ಹೇಳ್ತಿರೋದು ಸಮೇತ ವಿಡಿಯೋದಲ್ಲಿ ಬಂದಿದೆ. ಅವ್ರು ಏನು ಕೇಳೋದಕ್ಕೆ ಬಂದಿದ್ದಾರೆ ಅಂತ ದೇವೇಗೌಡರು ಇದ್ರಲ್ವಾ, ಸಮಾಧಾನವಾಗಿ ಕೇಳ್ಬೋದಾಗಿತ್ತಲ್ವಾ? ಏನ್ರಮ್ಮ ಬಂದ್ರಮ್ಮ, ಏನ್ ಹೆಣ್ಮಕ್ಳದು, ನಿಮ್ ಕಷ್ಟ ಏನು, ಬಂದ್ರಿ ಕೇಳ್ರಿ ಮಾತಾಡ್ರಿ ಅಂತ ಹೇಳ್ಬೋದಾಗಿತ್ತಲ್ವಾ? ಇವತ್ತು ಅವ್ರಿಗೇನಾದ್ರೂ ಕೊಲೆ ಮಾಡೋ ಅಂತ ಪರಿಸ್ಥಿತಿಯಲ್ಲಿ ಅವ್ರ ಹತ್ರ ಕೆಟ್ಟದಾಗಿ ನಡ್ಕೊಂಡಿರೋದಲ್ಲಿ ಹೆಣ್ಮಕ್ಳು, ಅಲ್ಲಿರೋ ಅಂತ ಹೆಣ್ಮಕ್ಳು ಅಷ್ಟೇ. ಇವತ್ತು ನಮ್ಮ ಸರ್ಕಾರದಿಂದ ಕೊಟ್ಟಿರೋ ಗೃಹಲಕ್ಷ್ಮಿ ಯೋಜನೆ ಅಲ್ಲಿರೋ ಹೆಣ್ಮಕ್ಳು ತಗೊಳ್ತಾ ಇಲ್ವಾ? ನೀವು ತಾಯಂದಿರು, ನೀವಿದ್ದೀರ, ಹೆಣ್ಮಕ್ಳು ಅಕ್ಕ ತಂಗಿಯವ್ರು ಇದ್ದೀರಲ್ಲ, ನಿಮಗಾದ್ರೂ ಹೆಂಗೆ ಬಂತು ಮನಸ್ಸು? ನೀವು ಆ ಥರ ಹೆಣ್ಮಕ್ಳುಗಳಿಗೆ ಜುಟ್ಟಿಡ್ದು ಎಳ್ದಾಡ್ಬೇಕಾದ್ರೆ ಬಾಯಿ ಅಮ್ಮಿಕೊಂಡು ಹೋಗ್ತಿರಲ್ಲ, ಏನಾದರೂ ಅನಾಹುತ ಆಗಿದ್ರೆ ಯಾರು ಕಾರಣ ಆಗ್ತಿದ್ರು? ನೀವು ಸಮಾಧಾನವಾಗಿ ಕೇಳ್ಬೋದಿತ್ತಲ್ವ ನೀವು ಅಲ್ಲಿ ಏನಮ್ಮ ಏನಕ್ಕೆ ಬಂದಿದ್ದೀರಾ ಅಂತ. ದೇವೇಗೌಡರು ಇದ್ದವ್ರು ಬಿಡ್ರಪ್ಪ, ಅವ್ರನ್ನ ಕಳಿಸ್ರಿ ನಮ್ಮ ಹತ್ರ, ಏನ್ರಮ್ಮ ನಿಮ್ದು ಅಂತ ಕೇಳ್ಬೋದಾಗಿತ್ತಲ್ವ ಸಮಾಧಾನವಾಗಿ? ಆ ಥರ ದೌರ್ಜನ್ಯ ಮಾಡಿದ್ದೀರಾ, ನಿಮ್ಗೆ ಯಾವ ಮಟ್ಟಕ್ಕೆ ಸರಿ ಅಂತ ಅನ್ನಿಸ್ಬೋದು ಇದು? ಹೇಳ್ರಿ, ನೀವು ಮಾಡ್ತಿರೋದು ಎಷ್ಟು ದೌರ್ಜನ್ಯ. BJP JDS ಸೇರಿಕೊಂಡು ಇವತ್ತು ಕಾಂಗ್ರೆಸ್ ಹೆಣ್ಮಕ್ಳಿಗೆ ಈ ಥರ ಎಲ್ಲ ಅವಮಾನ ಮಾಡಿರೋವಂಥದ್ದು, ಈ ಥರ ಎಲ್ಲ ದೌರ್ಜನ್ಯ ಮಾಡಿರೋವಂಥದ್ದು ನಾವು ತುಂಬ ಖಂಡಿಸ್ತೀವಿ. ಇದು ನಿನ್ನ ದೊಡ್ಡ ಮಟ್ಟದಾಗಿ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೀನಿ ಮೇಡಮ್ ನಾನು. ಮೇಡಮ್, ಇನ್ನು ಸೋಮಣ್ಣನವರು ಹೊರಗಿನವರು ಅಂತ ಹೇಳ್ಬಿಟ್ಟು ಪ್ರಚಾರವನ್ನು ಮಾಡ್ತಾ ಇದ್ದೀರಾ, ಆದರೆ BJP ಅವರು ಪ್ರಜಾಪ್ರಭುತ್ವದಲ್ಲಿ ಎಲ್ಲಿ ಬೇಕಾದರೂ ಚುನಾವಣೆಗೆ ನಿಲ್ಲಬಹುದು ಅಂತ ಇದಾರಲ್ವಾ, ಅದಕ್ಕೆ ನೀವು ಅದು ನಿಲ್ಬಹುದು ಮೇಡಮ್, ಎಲ್ಲಿ ಬೇಕಾದರೂ ನಿಲ್ಬಹುದು. ಆದರೆ ಜನಗಳಿಗೆ ಸ್ಪನ್ಸ ಅಂತ ವ್ಯಕ್ತಿ ಬೇಕಲ್ಲ, ಇವ್ರನ್ನ ಎಲ್ಲಿ ಹುಡುಕೊಂಡು ಹೋಗ್ತಾರೆ ಬೆಂಗಳೂರಿಗೆ?
ಹಂಗಾಗಿ ಸೋಮಣ್ಣ ಅವ್ರಿಗೆ ಅವಕಾಶ ಇಲ್ಲ. ಇಲ್ಲಿ ಮುದ್ದನ್ಮೇಗೌಡರು 2 ಬಾರಿ ಅವರು ಎಂ ಪಿ ಆದಂಥವ್ರು. ಅವ್ರು ಎಂ ಪಿ ಆದಾಗ ಪ್ರತಿ ಸರಿನೂ ಎಷ್ಟು ನಮ್ಮ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಪ್ರತಿಯೊಬ್ಬರು ಇಷ್ಟುದ್ದ ಮಕ್ಕಳನ್ನ ಕೇಳಿದ್ರು ಹೇಳ್ತಾ ಇದ್ದಾರೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಮುದ್ದನ್ಮೇಗೌಡರು ಅಂತ. ಹಂಗಾಗಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರು ಹೊರಗಿನಿಂದ ಬಂದವರು ಹೊರಗೆ ಇರಬೇಕು, ಅವರು ಯಾವುದೇ ಕಾರಣಕ್ಕೂ ಅವ್ರಿಗೆ ಇಲ್ಲಿ ಅವಕಾಶ ಇಲ್ಲ. ಈ ಮುದ್ದನ್ಮೇಗೌಡರೇ ಬರೋದು, ಮುದ್ದನ್ಮೇಗೌಡರಿಗೆ ಜನ ಬೆಂಬಲ ಕೊಡೋದು. ಮೇಡಮ್ ಮೇಡಮ್ ಇನ್ನು ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಹೇಗಿದೆ ಮೇಡಮ್? ಮೇಡಮ್ ಚೆನ್ನಾಗಿದೆ. ಮೊನ್ನೆ ಮಂಗಳವಾರ ನಮ್ಮ ಎಮ್ ಎಲ್ ಎವರು ಶ್ರೀನಿವಾಸರವರು ಮಣ್ಣೆ ಮುಂದೆ ದೇವಸ್ಥಾನ ಪೂಜೆ ಮಾಡಿದ್ದಾರೆ. ಅವರು ಎಲೆಕ್ಷನ್ನಲ್ಲಿ ಏನು ಕೆಲಸ ಮಾಡ್ತಿದ್ದಾರೋ ಅದಕ್ಕಿಂತ ಜಾಸ್ತಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಾವೇ ಇವಾಗ ಏನು ಮುದ್ದನ್ಮೇಗೌಡರನ್ನ ಲೋಕಸಭಾ ಚುನಾವಣೆಗೆ ತೊಗೊಂಡು ಬಂದಿದ್ದೀವಿ, ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಹಠ ತಟ್ಟಿದ್ದಾರೆ. ಅವ್ರ ಹಳ್ಳಿ ಹಳ್ಳಿಲೂ ಪ್ರತಿಯೊಂದು ಅವರು ಎಲೆಕ್ಷನ್ನಲ್ಲಿ ಏನು ಶ್ರಮ ಪಡ್ತಿದ್ರು ಅದಕ್ಕಿಂತ ಹೆಚ್ಚಿನದಾಗಿ ಶ್ರಮ ತಗೊಂಡು ಇವತ್ತು ಬೇರೆ ಬೇರೆ ಪಕ್ಷದಲ್ಲಿರೋಂಥವ್ರನ್ನೂ ನಮ್ಮ ಪಕ್ಷ ತಗೊಂಡು ನಾವೆಲ್ಲ ಹೊಂದಾವಣಿಕೆಯಲ್ಲಿ ನಾವು ಮುದ್ದನ್ಮೇಗೌಡರು ಗೆಲ್ಲಿಸ್ಕೊಳ್ಳೇಬೇಕು ಅನ್ನೋ ಒಂದು ಹೋರಾಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹಂಗಾಗಿ ನಮ್ಮ ಗುಬ್ಬಿ ಕ್ಷೇತ್ರದಲ್ಲಿ ಒಳ್ಳೆ ಲೀಡ್ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಮೇಡಮ್. ಮೇಡಮ್ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಹಿಂದುಳಿದ ವರ್ಗದವರು ಕಾಂಗ್ರೆಸ್ ಕೈ ಹಿಡಿತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಮೇಡಮ್ ನಂಬಿಕೆ ಇದೆ. ಏನಂದ್ರೆ ಇವತ್ತು ಹಿಂದುಳಿದ ಸಮುದಾಯದವ್ರು ಏನು ಇವತ್ತು ಸರ್ಕಾರದಿಂದ ಈ ಆಗಿನ ಕಾಲದಲ್ಲಿ ಪ್ರತಿಯೊಂದು ಬಡತನ ಇದ್ದಾಗ ಹಿಂದುಳಿದ ಸಮುದಾಯದವ್ರು ಉಳಿದಿದ್ದಾರೆ ಅಂದ್ರೆ ನಮ್ಮ ಕಾಂಗ್ರೆಸ್ಸಿಂದನೇನ. ಯಾಕೆಂದ್ರೆ ಅವತ್ತು ಜೋಳ ಕೊಟ್ಟು ಉಳಿಸಿರೋದು ನಮ್ಮ ಇಂದಿರಾ ಗಾಂಧಿ, ಉಟ್ಕೊಳಕ್ ಬಟ್ಟೆ ಕೊಟ್ಟು ಉಳಿಸಿರೋಂಥವ್ರು ನಮ್ಮ ಇಂದಿರಾ ಗಾಂಧಿ, ಇವತ್ತು ಬ್ಯಾಂಕ್ ತಂದಿರೋರು ಇಂದಿರಾ ಗಾಂಧಿ ಅವರು, ಇವತ್ತು ಏನು ಸ್ವಸಹಾಯ ಸಂಘ ಶ್ರೀಶಕ್ತಿ ಸಂಘ ಅಂತ ಇದಾವೋ ಅವನ್ನ ತಗೊಂಡು ಬಂದಿರೋದು ಇಂದಿರಾ ಗಾಂಧಿನೇ. ಹಂಗಾಗಿ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಸಮುದಾಯದವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಏನು 9 ತಿಂಗಳಿಂದ ಗ್ಯಾರಂಟಿ ಯೋಜನೆ ತಗೊಳ್ತಾ ಇದ್ದಾರೋ, ಹಂಗಾಗಿ ನಾವು ಮುಂದೆ ಇವತ್ತು ಕಾಂಗ್ರೆಸ್ ಪಕ್ಷ ಕಳ್ಕೊಂಡ್ರೆ ನಮಗೆ ಏನು ಇವತ್ತು ಸೌಲಭ್ಯಗಳು ಸಿಗೋದಿಲ್ಲ. ಕಾಂಗ್ರೆಸ್ ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದರೆ ನಮ್ಗೆ ಎಲ್ಲಾದರೂ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಹಿಂದುಳಿದ ವರ್ಗ ಅಂತ ಅಲ್ಲ ಮೇಡಮ್, ಪ್ರತಿಯೊಂದು ಜಾತಿಯವರು ಪ್ರತಿಯೊಂದು ವರ್ಗದವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ದೊಡ್ಡ ಅಭಿಮಾನ ಇಟ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷನೇ ಉಳಿಸ್ಕೊಳ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಈ ಸರಿ ಎಲ್ಲ ಕಡೆಯೂ ನಾವು ಎಲ್ಲ ಕಡೆಯೂ ನಮ್ಮ ಕಾಂಗ್ರೆಸ್ ಪಕ್ಷ ಹೆಚ್ಚಿನದಾಗಿ ಲೋಕಸಭಾ ಚುನಾವಣೆ ಬರ್ತವೆ. ಇವತ್ತು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ರಚನೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ಇವತ್ತು ಹೆಣ್ಮಕ್ಳು ಕಡೆಯಿಂದ ದೊಡ್ಡ ಒಂದು ಶಕ್ತಿಯನ್ನು ತುಂಬ್ತಾ ಇದ್ದಾರೆ ಹೆಣ್ಮಕ್ಳು. ಹಿಂದುಳಿದ ವರ್ಗ ಅಂತಲ್ಲ ಪ್ರತಿಯೊಂದು ಜಾತಿ ಹೆಣ್ಮಕ್ಳು ಅಷ್ಟೇ. ಇವತ್ತು ನಾವು BJP ಸರ್ಕಾರನ ಹೊರದುಡ್ಬೇಕು. ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಏನು ಬಂದು ಇವತ್ತು ಹೆಣ್ಮಕ್ಳಿಗೆ ಏನೆಲ್ಲ ಅನುಕೂಲ ಆಗಿದೆ, ಹಂಗಾಗಿ ಕೇಂದ್ರ ಸರ್ಕಾರನೂ ಬಂದರೆ ನಮ್ಗೆ ಏನೆಲ್ಲ ಇನ್ನೂ ಹೆಚ್ಚಿನದಾಗಿ ಅನುಕೂಲ ಆಗ್ಬೋದು ಅನ್ನೋದ್ರ ಬಗ್ಗೆ ತುಂಬ ಇದನ್ನ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೆಚ್ಚಿನದಾಗಿ ಒಲವು ತೋರಿಸ್ತಾ ಇದ್ದಾರೆ ಹೆಣ್ಮಕ್ಳು. ಇನ್ನು ಮುದ್ದಹನುಮೇಗೌಡರು ಸಂಸದರಾಗಿದ್ದಾಗ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಮೇಡಮ್? ಮೇಡಮ್ ಅವರು ಸಂಸದರಾಗಿದ್ದಾಗ ಲೋಕಸಭೆಯಲ್ಲಿ ಧ್ವನಿ ಎತ್ತಿದಂಥವ್ರು, ರೈತರ ಪರವಾಗಿ ಕೊಬ್ಬರಿಗೆ ಹೆಚ್ಚಳಿಕೆ ಮಾಡಬೇಕು ಅಂತ ಹೋರಾಟ ಮಾಡಿದವರು ಅವರು, ಮತ್ತೆ ಹೈವೇ ಮಾಡೋದಕ್ಕೆ ಹೋರಾಟ ಮಾಡಿದಂಥವ್ರು ಅವರು, ಮತ್ತೆ ಇವತ್ತು ಯಾವುದೇ ಒಂದು ತುಮಕೂರು ಅಭಿವೃದ್ಧಿ ಎಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಅಂತಂದರೆ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ. ಅವ್ರು ಸಂಸದರಾಗಿದ್ದಾಗ ಏನೆಲ್ಲ ಅಭಿವೃದ್ಧಿಗಳಾಗಿದ್ದು, ಇವಾಗ ನಮ್ಮ ಬಸವರಾಜರು ಅವರು ಸಂಸದರಾಗಿದ್ದಾಗ ಏನು ಅಭಿವೃದ್ಧಿ ಆಗಿದ್ದಾವೆ ಅನ್ನೋದು ಪ್ರತಿಯೊಬ್ಬರು ಇಡೀ ಜಿಲ್ಲೆಯ ಜನಕ್ಕೆ ಗೊತ್ತಿದೆ. ಹಂಗಾಗಿ ಯಾವುದೇ ಕಾರಣಕ್ಕೂ ಇವತ್ತು ಮೇಡಮ್ ಅವ್ರು ಸಂಸದರಾಗಿದ್ದಾರೆ ಅನ್ನೋದಲ್ಲ, ಸಾಮಾನ್ಯ ಒಬ್ಬ ಕಾರ್ಯಕರ್ತ ಏನು ಅವನಿಗೆ ತಿಳುವಳಿಕೆ ಇಲ್ಲ ಅನ್ನೋಂಥವ್ನು ಹೋದ್ರೂ ಸಮೇತ ಅವನು ಪಕ್ಕಕ್ಕೆ ಕುರಿದು ಕುಂಡ್ರಿಸ್ಕೊಂಡು ನಿಲ್ಲಿಸ್ಕೊಂಡು ಅವ್ರಿಗೆ ಏನಪ್ಪ ಆಗಬೇಕು ನಿನ್ನ ಕೆಲಸ ನಿನ್ಗೇನು ಬೇಕಪ್ಪ ಅಂತ ಕೇಳೋಂಥ ಒಬ್ಬರ ಸಾಮಾನ್ಯ ನಮ್ಮ ಕಾರ್ಯಕರ್ತರು ಯಾವ ರೀತಿಲಿ ಇರ್ತಾರೋ ಅವರು ಅದೇ ರೀತಿಲಿ ಇದ್ಕೊಂಡು ನಮ್ಮ ಥರನೇ ಅವರು ಒಂದು ಇದ್ಕೊಂಡು ಕಷ್ಟ ಸುಖನ ನೋಡೋ ಅಂಥ ಒಬ್ಬ ವ್ಯಕ್ತಿ. ಹಂಗಾಗಿ ಇವತ್ತು ಪ್ರತಿಯೊಬ್ಬರು ನೀವು ಎಲ್ಲೇ ಹಳ್ಳಿ ಹಳ್ಳಿಗೆ ಹೋದ್ರೂ ಇವತ್ತು ಅವ್ರ ಬಗ್ಗೆನೇ ಹೆಸರಿದೆ, ಅವರೇ ಗ್ಯಾರಂಟಿ ಗೆಲ್ತಾರೆ ಮೇಡಮ್. ನಾವು ಗೆದ್ದಿದ್ದಾರೆ ಅಂತಲೇ ತಿಳ್ಕೊಂಡಿದ್ದೀವಿ, ಗೆದ್ದೇ ಗೆಲ್ತಾರೆ 100ಕ್ಕೆ 100 ಅಂಥ ವ್ಯಕ್ತಿ ನಮ್ಗೆ ಇನ್ನು ಮುಂದೆ ಸಿಗಲ್ಲ. ಇವತ್ತು ಅವರನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ತಂದು ಇವತ್ತು ನಮ್ಮ ತುಮಕೂರು ಜಿಲ್ಲೆಗೆ ನಿಲ್ಲಿಸಿದ್ದಾರೆ ಅಂದರೆ ನಾವೆಲ್ಲ ನಾವೊಂಥರ ಪುಣ್ಯ ಮಾಡಿದ್ದು ಅಂತ ಅಂದ್ಕೊಂಡು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಅವ್ರ ಪರವಾಗಿ. ಮುಂದೇನು ಅಷ್ಟೇ, ಅವರು ಮುಂದೆ ಸಂಸದರಾದರೆ ನಮ್ಮ ತುಮಕೂರು ಜಿಲ್ಲೆ ಇನ್ನು ಬೇಕಾದಷ್ಟು ಇನ್ನು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಂಬಿಕೆನ ನಾವು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಮಾಡೇ ಮಾಡ್ತೀವಿ ಮೇಡಮ್, ಮಾಡೇ ಮಾಡ್ತಾರೆ ನಮ್ಮ ಕಾಂಗ್ರೆಸ್ಸಿಂದ. ಮೇಡಮ್ ಇನ್ನು ಮೋದಿಯವರು ಪ್ರಧಾನಿ ಆದರೆ ಮಾತ್ರ ದೇಶ ಉಳಿಯುತ್ತೆ ಅಂತ ಹೇಳ್ಬಿಟ್ಟು BJP ಪಕ್ಷದವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮ್ಯಾಮ್? ಮೇಡಮ್ 70 ವರ್ಷ
ದೇಶವನ್ನು ಆಳ್ದಂಥವ್ರು ನಮ್ಮ ಇಂದಿರಾ ಗಾಂಧಿಯವರು. ಅವತ್ತು ದೇಶ ಏನೂ ಆಗಿರಲಿಲ್ಲ, ಚೆನ್ನಾಗೇ ಇತ್ತು. ಇವತ್ತು 10 ವರ್ಷ ಮೋದಿಯವರು ನನ್ನ ದೇಶ ದೇಶ ಆಳಿದ್ದಾರೆ ಮೋದಿಯವರು, ಅವ್ರನ್ನ ಬಿಟ್ಟರೆ ಇನ್ನ ದೇಶನೇ ಇರಲ್ಲ ಅಂತ ಮಾತಾಡ್ತಾರೆ ಅಂದರೆ, ಅವ್ರು ಇವತ್ತೇನಪ್ಪ ಅವ್ರಿಗೆ ಬೆಳಗ್ಗೆ ಎದ್ರೆ ಬರೀ ಇದೇ ಮಾತನ್ನೇ ಹೇಳ್ಕೊಂಡು ಅವರು ಪಕ್ಷ ಸಂಘಟನೆ ಕಟ್ಟೋಕ್ಕೆ ಸಾಧ್ಯ ಆಗ್ತಾ ಇರೋದು ಹೆಂಗೆ ಅಂತಂದರೆ, ಇವತ್ತು ಅವ್ರಿಗೆಲ್ಲಕ್ಕೆ ನಮ್ಮ ಪಕ್ಷದ ಬಗ್ಗೆ ಏನಾದರೂ ಅಪಪ್ರಚಾರ ಮಾಡಿದ್ರೇ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ರೀತಿಲಿ ಅವರು ಮಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ 70 ವರ್ಷ ದೇಶ ಆಳಿ ಇವತ್ತು ದೇಶ ಉಳಿಯಲ್ಲ ಅಂತ ಹೇಳೋದಕ್ಕೆ ಇವ್ರಿಗೆ ಯಾವ ನೈತಿಕತೆಯೂ ಇಲ್ಲ. ಯಾಕೆ ಅಂತಂದರೆ, ಇವತ್ತು ಮೋದಿಯವರು 10 ವರ್ಷದಿಂದ ಏನೆಲ್ಲ ಮಾಡಿದ್ದಾರೆ ಮೇಡಮ್, 10 ವರ್ಷ ಅವರು ಪ್ರಧಾನಿಯಾಗಿ ನಮ್ಮ ದೇಶಕ್ಕಾಗಿ ಏನು ಮಾಡಿದ್ದಾರೆ ಅಂತ ಅವ್ರು ನಮಗೆ ತೋರಿಸ್ಲಿ, ಏನು ಮಾಡಿಕೊಟ್ಟಿದ್ದಾರೆ. ಅವ್ರು ಮಾಡಿರೋದೇನು, 15 ಲಕ್ಷ ನಿಮ್ಮ ಜೀರೋ ಅಕೌಂಟ್ ಮಾಡಿಸಿ 15 ಲಕ್ಷ ಪ್ರತಿಯೊಬ್ಬರಿಗೂ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರಲ್ಲ ನಿಮ್ಮ ಅಕೌಂಟಿಗೆ ಬಂತ ಮೇಡಮ್. ಮತ್ತೆ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರಲ್ಲ ನಿಮಗೆ ಕೆಲಸ ಕೊಟ್ರ, ಇವತ್ತು ನಿರುದ್ಯೋಗಿಗಳಿಗೆ ಕೆಲಸ ಕೊಟ್ಟಿದ್ದಾರ? ಇಲ್ಲ. ಮತ್ತೆ GST ಮಾಡಿದ್ದಾರೆ, ಇವತ್ತು GST ಯಾರಿಗೆ ಅನುಕೂಲ ಆಗಿದೆ? ಇವತ್ತು ನಾವಿವತ್ತು ಕೂಲಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಇವತ್ತು GST ಯಾವ ಬಡವ್ರಿಗೂ ಅನುಕೂಲ ಆಗಿಲ್ಲ. ಇವತ್ತು ಎಲ್ಲ ರೈಟು ಎಲ್ಲ ಬೆಲೆ ಕೊಬ್ಬರಿ ಅವರು 10 ವರ್ಷದಿಂದ ಕೇಂದ್ರ ಸರ್ಕಾರ ಆಳ್ದಂಥ ವ್ಯಕ್ತಿ ಇವತ್ತು ಒಬ್ಬ ರೈತನಿಗೆ ಏನು ಒಂದು ಪೈಸದ್ದು ಅನುಕೂಲ ಆಗಂತ ಕೆಲಸ ಏನು ಮಾಡಿಲ್ಲ ಅವರು. ನಾವು ಎಲ್ಲಿ ಕೇಂದ್ರ ಸರ್ಕಾರ ಇನ್ನು ನಮ್ಮ ಸರ್ಕಾರ ಬರೋದಿಲ್ವೋ, ನಮಗೆ ಜನ ಓಟ್ ಹಾಕೋದಿಲ್ವೋ, ನಮ್ಮ ಇವತ್ತು ಸರ್ಕಾರ ಎಲ್ಲ ಕಡೆನೂ ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಬಂದಿದ್ರಿಂದ ಒಂದು ನಾನು ಇವತ್ತು ವಿಶ್ವಕರ್ಮ ಯೋಜನೆ ಕೇಂದ್ರ ಸರ್ಕಾರದಿಂದ ಕೊಟ್ಟರು ಮೇಡಮ್. ವಿಶ್ವಕರ್ಮ ಯೋಜನೆಗೆ ಕೋಟ್ಯಾಂತರ ಜನ ಅರ್ಜಿ ಹಾಕಿದ್ದಾರೆ. 150 ರೂಪಾಯಿ ಒಂದು ಅರ್ಜಿಗೆ ಸಲ್ಸಕ್ಕೆ ಹೋದರೆ 150 ರೂಪಾಯಿ ಫೀಸಲ್ಲಿ ಆ ಫೀಸ್ ಎಲ್ಲ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ಇವತ್ತು ಕೇಂದ್ರ ಸರ್ಕಾರ ತಗೊಂಡಿದ್ದಾರೆ. ಆದರೆ ಇವತ್ತಿಗೂ ಬನ್ನಿ, ಯಾರಿಗಾರ ಒಬ್ಬರೇ ಒಬ್ಬರಿಗೆ ಆ ವಿಶ್ವಕರ್ಮ ಯೋಜನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಲೋನ್ ಕೊಟ್ಟಿದ್ದಾರಾ ಅಂತ ಕೇಳಿ. ಏನಕ್ಕೆ ಈ ಥರ ಸುಳ್ಳು ಪ್ರಚಾರ ಮಾಡ್ತಾರೆ? ಇವರು ಸುಳ್ಳು ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದು ಇವರು ಸುಳ್ಳನ್ನೇ ಜಾಸ್ತಿ ಪ್ರಚಾರ ಮಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಹಂಗಲ್ಲ, ಕೆಲಸ ಮಾಡ್ತಾರೆ. ನಾವು ಮಾಡ್ತಿದ್ದೀವಿ ಅಂತ ತೋರಿಸ್ಕೊಳಕ್ಕೆ ಹೋಗ್ತಾ ಇಲ್ಲ. ನಾವು ಅಷ್ಟೇ, ನಾವು ಪ್ರಚಾರ ಮಾಡ್ಕೊತಿಲ್ಲ, ನಾವು ಕೆಲಸ ಮಾಡ್ತಿದ್ದೀವಿ, ನಾವು ಇವ್ರ ಥರ ಪ್ರಚಾರ ಮಾಡ್ತಿಲ್ಲ. ಇವ್ರು ಕೆಲಸ ಮಾಡ್ದಿದ್ರೆ ಇವ್ರು ಪ್ರಚಾರ ಮಾಡ್ತಾ ಇದ್ದಾರೆ ಅಷ್ಟೇ, ಜಾಸ್ತಿಯ. ಹಂಗಾಗಿ ಯಾವುದೇ ಕಾರಣಕ್ಕೂ ಈ ಸರಿ ಅವ್ರು ಅಂದ್ಕೊಂಡಿರ್ಬೋದು ಮೇಡಮ್, ಯಾವುದೇ ಕಾರಣಕ್ಕೂ ಅವರು ಹೋದ್ರು ಇನ್ನ ಅಂತಲೇ ಚೊಂಬಿಡ್ಕೊಂಡು ಹೋಗ್ತಾರೆ. ನೋಡಿದಿರಲ್ಲ ಇವತ್ತೆಲ್ಲ ಫೇಸ್ಬುಕ್ಕಲ್ಲಿ TVಯಲ್ಲಿ ಎಲ್ಲ ಚೊಂಬು ಚೊಂಬು ಅಂತ ಎಲ್ಲ ಪ್ರತಿಯೊಂದಕ್ಕೂ ಚೊಂಬು ಚೊಂಬು ಅಂತ ಚಿಹ್ನೆ ಕೊಟ್ಟಿದ್ದಾರಲ್ಲ, ಆ ಥರ ಈ ಸರಿ ಚೊಂಬ್ ಕೊಟ್ಟು ಕಳಿಸ್ತಾರೆ ಅಷ್ಟೇ. ನಮ್ಮ ಕಾಂಗ್ರೆಸ್ನವ್ರು ನಾವೆಲ್ಲ ಇವತ್ತು ಈ ಸರಿ ಅವ್ರಿಗೆ ಚೊಂಬ್ ಕೊಟ್ಟು ಕಳಿಸೋದಂತೂ ನಿಜ ಮೇಡಮ್. ಮೇಡಮ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದು BJP ಅವರಲ್ವಾ ಮೇಡಮ್? ಹಂಗಾದ್ರೆ ನಮ್ಮ ಗುಬ್ಬಿಲಿ ಇಲ್ವಾ ಮೇಡಮ್ ರಾಮ ಮಂದಿರ? ನಮ್ಮ ಮಂಚಿಲ್ದಾರಲ್ಲಿ ಇಲ್ವಾ ಮೇಡಮ್? ಬನ್ನಿ ಮೇಡಮ್, ಎಲ್ಲಿಲ್ಲ, ಹಳ್ಳಿ ಹಳ್ಳಿಲೂ ರಾಮ ಮಂದಿರ ಐತೆ. ಹಳ್ಳಿ ಹಳ್ಳಿಲೂ ರಾಮ ಸೀತೆ ರಾಮ ಆಂಜನೇಯ ಲಕ್ಷ್ಮಣ ಪ್ರತಿಯೊಂದು ದೇವ್ರೂ, ನಾವು ಹಿಂದೂಗಳು ಏನಿದ್ದೀವೋ ಪ್ರತಿಯೊಂದು ದೇವ್ರೂ ಎಲ್ಲಾನು ಪೂಜೆ ಮಾಡ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಒಂದೇ ತಲೆ ರಾಮ ಮಂದಿರ ಇರಬೇಕಾ? ಇನ್ನೆಲ್ಲೂ ಇರಬಾರ್ದ ರಾಮ ಮಂದಿರ? ಯಾಕೆ ನಮ್ಮೂರಲ್ಲಿ ಇಲ್ವಾ? ಅಲ್ಲೇ ಅಲ್ಲಿ ಅವ್ರು ಅದೊಂದು ಹೆಸರಿಟ್ಕೊಂಡು ನಾವು ರಾಮ ಮಂದಿರ ಕಟ್ಟಿದ್ದೀವಿ ಅಂತ ಹೇಳಿಬಿಟ್ರೆ ನಮ್ಮ ಹಳ್ಳಿ ಹಳ್ಳಿಲಿರೋ ದೇವಸ್ಥಾನಗಳೆಲ್ಲ ಏನಾಗಬೇಕು? ನಾವು ಕಟ್ಕೊಂಡು ಪೂಜೆ ಮಾಡ್ತಾ ಇಲ್ವಾ? ನಾವೆಲ್ಲ ಹಿಂದೂಗಳಲ್ವಾ? ಹಾಗಾದರೆ ಮತ್ತೆ ಅವರು ಏನಪ್ಪ ಅಂತಂದರೆ, ಅವರು ಬರೇನ ಅವ್ರು ಏನು ಕೋಮವಾದಿ ಕೆಲಸನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು. ಮತ್ತೆ ಹಿಂದೂ ಮುಸ್ಲಿಂ ಬೇರೆ, ಹಿಂದೂ ಬೇರೆ ಮುಸ್ಲಿಂ ಬೇರೆ ಅನ್ನೋ ಒಂದು ಗಲಾಟೆ ದಂಧೆ ತತ್ತವ್ರೆ. ಯಾಕೆ ಮೇಡಮ್ ಮುಸ್ಲಿಂ ನಮ್ಮ ಥರ ಅವ್ರೇನು ಮನುಷ್ಯರಲ್ವಾ? ನಮ್ಮ ಗುಬ್ಬಿಯಲ್ಲೆಲ್ಲ ಬದುಕ್ತಾ ಇದ್ದಾರಲ್ವಾ? ನಮ್ಮ ತುಮಕೂರು ಜಿಲ್ಲೆಯಲ್ಲೆಲ್ಲ ಮುಸ್ಲಿಂ ಬದುಕ್ತಾ ಇದ್ದಾರಲ್ವಾ? ಆದರೆ ನಮ್ಮ ಕಾಂಗ್ರೆಸ್ ಹಂಗಲ್ಲ, ಹಿಂದೂ ಬೇಕು ಮುಸ್ಲಿಮು ಬೇಕು, ಪ್ರತಿಯೊಬ್ಬರೂ ಒಗ್ಗೂಡಿಸ್ಕೊಂಡು ಎಲ್ಲರೂ ಒಂದಾಗಿ ನಾವು ರಾಜಕೀಯ ಮಾಡ್ಕೊಂಡು ಹೋಗಬೇಕು, ಎಲ್ಲರೂ ಒಂದಾಗಿ ನಾವು ದೇಶ ಆಳಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ಯಾವುದೇ ಗಲಾಟೆ ಆಗದಂಥ ರೀತಿಲಿ ಸಮಾಧಾನ ಪಡಿಸ್ಕೊಂಡು ಎಲ್ಲರೂ ದೇಶ ಆಳ್ಕೊಂಡು ಬರ್ತಾ ಇದೆ ಮೇಡಮ್ ನಮ್ಮ ಕಾಂಗ್ರೆಸ್ಸು. ಮೇಡಮ್, ಕೊನೆಯದಾಗಿ ನಿಮ್ಮ ಮತದಾರರಿಗೆ ನೀವು ಏನು ಹೇಳ್ತೀರಾ ಮೇಡಮ್? 8 ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ, ಇವತ್ತು ಯಾವುದೇ ನಮ್ಮ ಗ್ಯಾರಂಟಿ ಯೋಜನೆ ಯಾವುದೂ ನಿಲ್ಲಾಗಲ್ಲ, ಪ್ರತಿಯೊಂದು ಮುಂದುವರಿಯುತ್ತೆ. ದಯವಿಟ್ಟು BJP ಅವರು ಸುಳ್ಳು ಹೇಳಿಕೆಗಳನ್ನ ಕೊಡ್ತಾರೆ ಅವ್ರು, ಇದಕ್ಕೆ ಯಾವುದೂ ನೀವು ಮನಸ್ಸು ಕೊಡದೆ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ಸಿಗೆ ಓಟ್ ಕೊಟ್ಟು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮುದ್ದನ್ಮೇಗೌಡರನ್ನ ಹೆಚ್ಚಿನ ರೀತಿಯಲ್ಲಿ ಓಟ್ ಹಾಕಿ ಗೆಲ್ಲಿಸ್ಕೊಳ್ಳೋಕೆ ನಾವೆಲ್ಲ ಪ್ರಯತ್ನ ಪಡೋಣ, ಎಲ್ಲರ ಹತ್ರನೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಷ್ಟೊತ್ತು ನಮ್ಮ ಜೊತೆ ತಮ್ಮ ಮನೆದಾಳದ ಮಾತುಗಳನ್ನು ಸೌಭಾಗ್ಯಮ್ಮನವರು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಮೇಡಮ್, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.